ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ನಿನ್ನ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನನ್ನನ್ನು ಸ್ವಾಗತಿಸ್ತೇನೆ. ನಿಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈತನೆಯ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯನ ಕೇಳುವ ಪ್ರತಿಯೊಂದು ಮಕ್ಕಳ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬಿಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಯೋಹಾನನು ಬರೆದ ಮೊದಲಿನ ಪತ್ರಿಕೆ ಅದರಲ್ಲಿ ಮೂರನೇ ಆದ್ಯದಲ್ಲಿ ನಾಲ್ಕರಿಂದ ಆರನೇ ವಾಕ್ಯ ತನಕ. ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 3:4-6. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವನಾಗಿದ್ದಾನೆ. ಇಲ್ಲಿ ಅಪೊಸ್ತಲ ಯೋಹಾನನಲ್ಲಿ ಯಾರು ಪಾಪ ಮಾಡುತ್ತಾರೋ ಅವರು ಅಧರ್ಮ ಮಾಡುತ್ತಾರೆ ಎಂಬುದಲ್ಲಿ ಅಪೊಸ್ತಲ ಯೋಹಾನನಲ್ಲಿ ಹೇಳ್ತಾನೆ. ಪಾಪವು ಅಧರ್ಮ ಎಂದು ಪ್ರೇರೆ. ಪಾಪ ಎಂದರೆ ಇಲ್ಲಿ ಯೋಹಾನನೇ ಅಧರ್ಮ ಅಂದರೆ ಪಾಪ ಎಂದರೆ ದೇವರು ಕೊಟ್ಟಪಟ್ಟ ಯಾವುದೇ ಆಜ್ಞೆಯನ್ನು ಒಬ್ಬರು ಮೀರಿ ನಡೆಯುತ್ತಾರೋ ಅಥವಾ ದೇವರ ಆಜ್ಞೆ ಅದುವೇ ಪಾಪ ಎಂಬುದಾಗಿ ಇಲ್ಲಿ ಯೋಹಾನನಲ್ಲಿ ಹೇಳುವನಾಗಿದ್ದಾನೆ. ಐದನೇ ವಾಕ್ಯದಲ್ಲಿ ಪಾಪವನ್ನು ಹೋಗಲಾಡಿಸೋದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನು ಎಂಬುದು ನಿಮಗೆ ಗೊತ್ತಾಗಿದೆ. ನಾಳ್ತೇವೆ ಯೇಸು ಕ್ರಿಸ್ತನು 2023 ವರ್ಷದ ಮೊದಲು ಈ ಭೂಳಿಗೆ ಬಂದ ಉದ್ದೇಶ ಏನೆಂದರೆ ಪಾಪಗಳನ್ನು ಹೋಗಲಾಡಿಸೋದಂದ್ರೆ ಪಾಪದ ಬಂಧನದಲ್ಲಿರುವ ಜನರನ್ನು ಬಿಡುಗಡೆ ಮಾಡೋದಕ್ಕೆ, ಪಾಪದಿಂದ ಸಮರ್ಪಣೆ ಕೊಡೋದಕ್ಕೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದನು ಎಂಬುದಲ್ಲಿ ಇಲ್ಲಿ ನಾನು ನೋಡ್ತೇವೆ. ಮತ್ತು ನಾವು ಆರನೇ ವಾಕ್ಯ ನೋಡ್ತೇವೆ, ಆತನಲ್ಲಿ ಪಾಪವಿಲ್ಲ. ಯೇಸು ಕ್ರಿಸ್ತನಲ್ಲಿ ಪಾಪ ಇಲ್ಲ. ಆತನ ನೆಲೆಗೊಂಡಿರುವನು ಪಾಪ ಮಾಡನು. ಪಾಪ ಮಾಡುವನು ಆತನನ್ನು ಕಂಡವನಲ್ಲ, ತಿಳಿದವನಲ್ಲ. ಹಾಗಾದರೆ ಈ ವಾಕ್ಯದ ಪ್ರಕಾರ ಬರೆ ಪಾಪವೆಂದರೆ ಏನು, ಪಾಪ ಮಾಡಿದರೆ ಏನು ಬರ್ತದೆ, ಮತ್ತು ಯೇಸು ಕ್ರಿಸ್ತನಲ್ಲಿ ಪಾಪವಿಲ್ಲ, ಆತನಲ್ಲಿಗೊಂಡು ಪಾಪವನ್ನು ಮಾಡನು, ಆ ಪಾಪ ಮಾಡುವ ಆತನ ಕಂಡವನಲ್ಲ, ತಿಳಿದವನಲ್ಲ ಎಂಬುದು ಈ ವಾಕ್ಯದ ಕೆಲವು ಗೂಢಾರ್ಥಗಳನ್ನು ಕ್ಲಿಯರಾಗಿ ನೋಡಿದ್ರೆ ನಾವು ಮೊದಲ ಸಂಗ ನೋಡ್ತೇವೆ. ಪಾಪ ಮಾಡುವವರಿಗೆ ಪ್ರೇ, ಪಾಪ ಎಂದರೆ ದೇವರ ಯಾವುದೇ ಒಂದು ಆಜ್ಞೆ ಒಬ್ಬನು ಅವಿಧನಾಗುತ್ತಾನೋ ಅಥವಾ ಮೀರಿ ನೋಡೋದು ಅದುವೇ ಪಾಪ ಎಂಬುದಲ್ಲಿ ಅತಿ ಸ್ಪಷ್ಟವಾಗಿ ಹೇಳ್ತದೆ ಪ್ರೇ. ಮತ್ತು ಇಲ್ಲದೆ ಪಾಪ ಮಾಡುವವರಿಗೆ ದೇವರ ನ್ಯಾಯ ತೀರ್ಪು ಬರ್ತದೆ ಪ್ರೇ. ನಾವು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 10:26-27 ವಾಕ್ಯ. ಇಬ್ರಿಯ ಚಾಪ್ಟರ್ 10:26-27. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಇಲ್ಲಿ ಅಪೊಸ್ತಲ ಪೌಲು ಅತಿ ಸ್ಪಷ್ಟ ಹೇಳ್ತಾರೆ, ದೇವರ ವಾಕ್ಯವನ್ನು ತಿಳಿದುಕೊಂಡು, ದೇವರ ವಾಕ್ಯ ನಿಮ್ಗೆ ಗೊತ್ತಾಗಿಕೊಂಡು ಬೇಕೆಂದು ನೀವು ಪಾಪ ಮಾಡುವುದಾದರೆ ಪ್ರೇ ದೇವರ ನ್ಯಾಯ ತೀರ್ಪು, ದೇವರ ಶಿಕ್ಷೆ ಬರುತ್ತದೆ. ಹಾಗಾದರೆ ಯೇಸುಕ್ರಿಸ್ತ ಬಂದ ಉದ್ದೇಶ ಆಗಿದೆ ಪ್ರೇ, ನಿಮಗೆ ಪಾಪದಿಂದ ಬಿಡಿಕೊಡುವುದಕ್ಕೆ, ಪಾಪದ ಜಯವನ್ನು ಹೊಂದುವುದಕ್ಕೆ, ಪಾಪದ ಬಂದ ಬಿಡಿಸಿದ ಯೇಸುಕ್ರಿಸ್ತ ಬಂದಿದ್ದಾನೆ. ಅಂದರೆ ಯೇಸುಕ್ರಿಸ್ತ ಯಾರ್ಯಾರು ಯೇಸುಕ್ರಿಸ್ತನನ್ನು ನಿಮ್ಮ ಕರ್ತನ ಒಡೆಯ ನಿಮ್ಮದೇ ಅಂಗೀಕಾರ ಮಾಡಿದರು ಮತ್ತು ನೀರಿನಲ್ಲಿ ಮುಡಿದೀಶ ಅಂದ್ಕೊಂಡಿದ್ದರು, ನೀವು ಪ್ರೇ ಪಾಪವನ್ನು ಮಾಡೋದನ್ನು ಬಿಟ್ಟು ಬಿಡುವರಾಗಬೇಕು. ನೀವು ಗೊತ್ತಿದ್ದುಕೊಂಡು ಪುನಃ ಪುನಃ ಪಾಪ ಮಾಡಿದರೆ ಇಲ್ಲ ಅಪ್ಪದಪ್ಪ ಅಂದರೆ ಪಾಪ ಮಾಡುವ ಮೇಲೆ ದೇವರ ಕೋಪ ಬರ್ತದೆ, ದೇವರ ಶಿಕ್ಷೆ ಬರ್ತದೆ. ಅದಕ್ಕೆ ಶಿಕ್ಷೆ ನಿಮಗೆ ಬೇಡ, ಆ ದೇವರ ಕೋಪ ಬೇಡ, ದೇವರ ಆಶೀರ್ವಾದ ಬರಬೇಕು. ಅದೇ ಪ್ರೇ ಈ ದಿನ ಪ್ರೇ ನೀವು ಪಾಪವನ್ನು ಬಿಟ್ಟು ಬಿಡಬೇಕು ಮತ್ತು ದೇವರೆಲ್ಲ ಆಜ್ಞೆಗಳು ಕೈಕೊಂಡು ನಡೆಯುತ್ತಾರೆ ಮಾತ್ರವೇ ದೇವರು ಪರಲೋಕದ ಬಾಗಿಲು ತೆರೆದುಕೊಂಡು ಎಲ್ಲ ಧರ್ಮೋಪದೇಶಕನ ಪುಸ್ತಕದಲ್ಲಿ 28:1-14 ವಾಕ್ಯದಲ್ಲಿ ಬರೆಯಲ್ಪಟ್ಟ ಎಲ್ಲ ಆಶೀರ್ವಾದಗಳನ್ನು ದೇವರು ನಿಮಗೆ ಕೊಡುವನು ಆಗಿದ್ದಾರೆ. ಬರೆ ಇನ್ನೊಂದು ವಾಕ್ಯ ನೋಡ್ತೇವೆ, ಪಾಪ ಮಾಡಿದರೆ ಏನಾಗ್ತದೆ ಎಂಬುದಾಗಿ. ನಾನು ಯಾಕೋಬನು ಬರೆದ ಪತ್ರಿಕೆ 2:1 ಮತ್ತು 8:13 ವಾಕ್ಯ. ಜೇಮ್ಸ್ ಚಾಪ್ಟರ್ 2:1-8-13. ನನ್ನ ಸಹೋದರರೇ,
ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟವಾದ ನೀವು ಪಕ್ಷಪಾತಿಗಳಾಗಿರಬಾರದು. ಯಾಕೊಬ್ಬನು ಈ ಪತ್ರಿಕೆಯಲ್ಲಿ ದೇವರ ಮಕ್ಕಳಿಗೆ ಹೇಳ್ತಾನೆ, ನೀವು ಪಕ್ಷಪಾತಿಗಳಾಗಿರಬಾರದು ಎಂಬುದೇ ಒಂದು ಆಜ್ಞೆ ಕೊಡುತ್ತಾನೆ. ಇಲ್ಲಿ 8ನೇ ವಾಕ್ಯ ಓದ್ತೇವೆ, 13ನೇ ವಾಕ್ಯದಾಗ, ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆ ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು. ಪ್ರಿಯರಲ್ಲಿ ಅಪ್ಪಸ್ತಲ ಯಾಕೊಬ್ಬನಿರ್ತಾನೆ, ಈಗ ದೇವರ ವಾಕ್ಯತದೆ ಮೊದಲಿನ ಆಜ್ಞೆ ಆಗಿದೆ, ನಿನ್ನ ಸಂಪೂರ್ಣ ಹೃದಯದಿಂದ ಪ್ರಾಣದಿಂದ ಬುದ್ಧಿಯಿಂದ ಶಕ್ತಿಯಿಂದ ಪ್ರೀತಿ ಮಾಡಬೇಕೆಂಬುದಾಗಿ ಯೇಸುಕ್ರಿಸ್ತನು ಆ 10 ಆಜ್ಞೆಗಳು 2 ಆಜ್ಞೆ ಅದು ಮೊದಲನೇ ಆಜ್ಞೆ ಆಗಿದೆ, ನಿನ್ನ ದೇವರಾದ ನಿನ್ನ ಕರ್ತನನ್ನು ಸಂಪೂರ್ಣ ಹೃದಯದಿಂದ ಸಂಪೂರ್ಣ ಪ್ರಾಣದಿಂದ ಸಂಪೂರ್ಣ ಬುದ್ಧಿಯಿಂದ ಸಂಪೂರ್ಣ ಶಕ್ತಿಯಿಂದ ಪ್ರೀತಿ ಮಾಡಬೇಕೆಂಬುದಾಗಿ, ಮತ್ತು ಹಾಗೆ 2ನೇ ಆಜ್ಞೆ ಆಗಿದೆ, ನೀನು ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿ ಮಾಡಬೇಕೆಂಬುದಾಗಿ. ಇಲ್ಲಿ ಯಾಕೋ ಬರ್ತಾನೆ, ಈ ಸಭೆಗೆ ನೀವು ಪಕ್ಷಪಾತಿಗಳಾಗಿರಬಾರದು. ಹಾಗಿದ್ರೆ ಈ ದೇವರ ಆಜ್ಞೆ ಪ್ರಕಾರ ಅವರು ಒಬ್ಬರನ್ನು ಪ್ರೀತಿಸುತ್ತಿದ್ದರೆ ಅವರು ಒಳ್ಳೆಯದನ್ನು ಮಾಡಿದ್ರು, ಒಳ್ಳೆ ಕೆಲಸ ಮಾಡೋರು ಎಂಬುದಾಗಲಿ ಯಾಕೊಬ್ಬನ ಆ ಸಭೆ ಬಗ್ಗೆ ಹೇಳ್ತಾರೆ. ಆದರೆ ಅಲ್ಲಿ ಸಭೆಯಲ್ಲಿ ಏನಾಯಿತು, ಪ್ರಿಯರಲ್ಲಿ 9ನೇ ವಾಕ್ಯದಲ್ಲಿ, ಅದನ್ನು ಬಿಟ್ಟು ಪಕ್ಷಪಾತ ತೋರಿಸೋರಾಗಿದ್ದರೆ ನೀವು ಪಾಪ ಮಾಡೋರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲು ಪಡುತ್ತೀರಿ. ಇಲ್ಲ ಆ ಸಭೆಯಲ್ಲಿ ಪ್ರೇ ನಾವು ನೋಡುತ್ತೆ, ಒಂದು ಬಡ ಒಬ್ಬ ಸಹೋದರ ಬಂದಿರುವಾಗ ಆ ಸಭೆಯಲ್ಲಿ ಪ್ರೇ ಆ ಬಡ ಸಹೋದರನಿಗೆ ಅವನು ಒಂದು ಈನ ಒಂದು ಜಾಗ ಕೊಟ್ಟ ನಿಮಿತ್ತ ಅಲ್ಲಿ ಪಕ್ಷಪಾತ ಮಾಡಿದ ಬಗ್ಗೆ ಅಪ್ಪನ ಅಲ್ಲಿ ಖಂಡಿಸ್ತಾನೆ. ಮತ್ತು ಯಾಕೆ ಬರ್ತಾನೆ, ಅಲ್ಲಿ ಅವರು ಆ ಸಹೋದರನ ಪ್ರೀತಿ ಮಾಡಿ ನಿಮಿತ್ತಾಗಿ ಆ ಸಹೋದರ ಪಕ್ಷಪಾತ ಮಾಡಿ ನಿಮಿತ್ತಾಗಿ ದೇವರ ಆಜ್ಞೆ ಅಥವಾ ದೇವರ ಧರ್ಮಶಾಸ್ತ್ರ ಪ್ರಕಾರ ಅವರು ಅಪರಾಧಿಗಳೆಂದು ತೀರ್ಮಾನಿಸ್ತೀರಿ ಎಂಬುದಲ್ಲಿ ಯಾಕೆ ಒಬ್ಬನ ಹೇಳ್ತಾನೆ. ಪ್ರಿಯವತ್ತು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು, ಯೇಸು ಕ್ರಿಸ್ತನು ಈ ಬೂಡಕ್ಕೆ ಬಂದ ಸಮಯದಲ್ಲಿ ಆತನು ಅಲ್ಲನಂಬಿಕೆಯಲ್ಲಿರುವ ಪ್ರೇರೆ ಆ ಯಜ್ಞ ಸಮರ್ಪಣೆಯನ್ನು ಮಾತ್ರ ಕ್ಯಾನ್ಸಲ್ ಮಾಡಿದ್ದಾನೆ. ಪ್ರಿಯತು ಅಲ್ಲನಂಬಿಕೆಯಲ್ಲಿ ಯಜ್ಞ ಸಮರ್ಪಣೆ ಇದು ಪಾಪಕ್ಕೋಸ್ಕರ, ಇದು ಯೇಸು ಕ್ರಿಸ್ತ ಒಂದೇ ಸಲ ತನ್ನ ಶರೀರವನ್ನು ಕಲವರ ಕ್ರೂರಿನಲ್ಲಿ ಸಮರ್ಪಣೆ ಮಾಡಿದ ಯಜ್ಞದ ಮುಖಾಂತರ ಇವತ್ತು ನಿಮ್ಮ ಪಾಪಗಳು ಪ್ರೇರೆ ಸಮಿಸಲ್ಪಡ್ತೇವೆ ಯೇಸು ರಕ್ತದ ಮುಖಾಂತರವಾಗಿದೆ. ಆ ಯಜ್ಞ ಸಮರ್ಪಣೆ ಇವತ್ತು ಕ್ಯಾನ್ಸಲ್ ಮಾಡಿದೆ ಅಲ್ಲನಂಬಿಕೆಯಲ್ಲಿ. ಮತ್ತು ಅಲ್ಲನಂಬಿಕೆ ಇನ್ನೊಂದು ದೇವರು ಕ್ಯಾನ್ಸಲ್ ಮಾಡಿದ್ದಾನೆ, ಯಾವುದೆಂದರೆ ಅಲ್ಲನಂಬಿಕೆಯಲ್ಲಿ ಪ್ರತಿಯೊಂದಕ್ಕೊಂದು ಶುದ್ಧೀಕರಣ ನಿಯಮ ಇತ್ತು. ಇದು ಯೇಸು ಕ್ರಿಸ್ತನು ತನ್ನ ರಕ್ತದ ಮುಖಾಂತರ ಆ ಶುದ್ಧೀಕರಣ ನಿಯಮ ಕ್ಯಾನ್ಸಲ್ ಮಾಡಿದ್ದಾನೆ. ಮತ್ತು ಯೇಸು ರಕ್ತದಲ್ಲಿ ಪ್ರತಿಯೊಂದು ಸಂಗತಿಗಳು ಶುದ್ಧೀಕರಿಸ ಅದು 2 ನಿಯಮಗಳನ್ನು ಯೇಸು ಕ್ರಿಸ್ತನು ಅಲ್ಲಿ ಕ್ಯಾನ್ಸಲ್ ಮಾಡಿದ ವಿನ ಬೇರೆ ಯಾವ ಆಜ್ಞೆಗಳನ್ನು ರದ್ದು ಮಾಡಲಿ ಎಂಬುದಾಗಿ ಮತ್ತೆ ಬರ ಸುವಾರ್ತೆಯಲ್ಲಿ ಪ್ರೇರೆ 17ನೇ ವಾಕ್ಯದಿಂದ 20 ವಾಕ್ಯ ನೋಡ್ತೇವೆ. ಯೇಸು ಕ್ರಿಸ್ತನೇ ನಾನು ಲೋಕಕ್ಕೆ ಬಂದದ್ದು, ಜಸ್ಟ್ ಆ ವಾಕ್ಯವನ್ನು ಓದುವನು ಪ್ರೇರೆ. ಮತ್ತೆ ಬರ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 17ರಿಂದ 20ನೇ ವಾಕ್ಯ. ಇವತ್ತು ಅನೇಕರು ತಪ್ಪು ಅರ್ಥ ಮಾಡಿಕೊಳ್ಳುತ್ತೀರಿ, ಯೇಸು ಕ್ರಿಸ್ತ ಬಂದಿದ್ದ ನಂತರ ಯೇಸು ಅಂಗೀಕಾರ ಮಾಡಿದವರು ದಶಾಜ್ಞೆಗಳು ನಡೆಯಲಿಕ್ಕೆ ಇಲ್ಲ ಎಂಬುದು ಹಾಗೆ ಹೇಳಿದಪ್ಪ. ಇಲ್ಲಿ ಅಲ್ಲಿ ಯೇಸು ಕ್ರಿಸ್ತ ಏನು ಹೇಳ್ತಾನೆ ಅಂದರೆ ಮತ್ತೆ 5:17ರಿಂದ 20ನೇ ವಾಕ್ಯದಲ್ಲಿ ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸೋದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳ್ತೇನೆ, ಆಕಾಶ ಭೂಮಿ ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂತ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಇಲ್ಲಿ ಯೇಸುಕ್ರಿಸ್ತ ಆಚರಿಸ್ತಾನೆ, ಯೇಸುಕ್ರಿಸ್ತ ಬಂದದ್ದು ಮೋಜೆ ಧರ್ಮಶಾಸ್ತ್ರವನ್ನು ಪ್ರವಾದಿ ವಚನ ತೆಗೆದು ಹಾಕಲಿಕ್ಕೆ ಬರಲಿಲ್ಲ, ಅದು ನೆರವೇರಿಸಿದಕ್ಕೆ ಬಂದಿದ್ದಾನೆ ಎಂಬುದು ಯೇಸುಕ್ರಿಸ್ತ ಹೇಳ್ತಾನೆ. ಅಂದರೆ ಯೇಸುಕ್ರಿಸ್ತನು ಈ ಬುಡಕ್ಕೆ ಬಂದ ಸಮಯದಲ್ಲಿ ಆ ಧರ್ಮಶಾಸ್ತ್ರವಿರುವ ಯಜ್ಞ ಸಮರ್ಪಣೆ ಮತ್ತು ಶುದ್ಧೀಕರಣ ನಿಯಮ ರದ್ದು ಮಾಡಿ ಆತನ ಸರ್ಗ್ರಹಣ ಆತನ ಸರ್ಗ್ರಹವನ್ನು ಆ ಕಾಲವರು ಕ್ರೂಜೆಯಲ್ಲಿ ಅದನ್ನು ಕೊಟ್ಟ ನಿಮಿತ್ತ ಆ ಯಜ್ಞದಲ್ಲಿ ನಿಮ್ಮ ಪಾಪನ ಸಮರ್ಪಟ್ಟಿದ್ದೇವೆ ಮತ್ತು ಆತನ ರಕ್ತದಿಂದ ಶುದ್ಧೀಕರಣ ಪಟ್ಟಿದ್ದೀರಿ. ಆದರೆ ಆಜ್ಞೆಗಳನ್ನು ಆತ ರದ್ದು ಮಾಡಲ್ಲ, ಅದು ನೆರವೇರಿಸಿ ಬಂದಿದ್ದಾನೆ ಎಂಬುದಾಗಿ ಲೇಸ್ಕೃತ ಹೇಳ್ತಾನೆ. ಮತ್ತು 19ನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ, ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರಿದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನು ಸೆನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕದಲ್ಲಿ ದೊಡ್ಡವಳೆನಿಸಿಕೊಳ್ಳುವನು. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಚಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕದಲ್ಲಿ ಸೇರಲಾರಿರಿ ಎಂದು ನಿಮಗೆ
ಹೇಳುತ್ತೇನೆ. ಪಿಲ್ಲ ಯೇಸುಕ್ರಿಸ್ತನ ಆ ಪರಿಶಾಸ್ತ್ರಿಗಳು ಹೇಳ್ತಾನೆ, ನಿಮ್ಮ ನೀತಿ ಅಂದರೆ ಆ ಪರಿಶಾಸ್ತ್ರಿಗಳು ಕೆಲವೊಂದು ಆಜ್ಞೆ ಕೈಗೊಂಡು ನಡೀತಿದ್ರು, ಕೆಲವೊಂದು ಆಜ್ಞೆಗಳು ತಿರಸ್ಕಾರ ಮಾಡ್ತಾರೆ. ಅದಕ್ಕೆ ಯೇಸುಕ್ರಿಸ್ತನು ಹೇಳ್ತಾನೆ, ನಿಮ್ಮ ನೀತಿಯು ಪರಿಶಾಸ್ತ್ರ ನೀತಿಗಿಂತಲೂ ಹೆಚ್ಚಾಗಬೇಕೆಂದರ್ಥ. ಯೇಸುಕ್ರಿಸ್ತನು ನಂಬುವುದು ಮಾತ್ರ ಅಲ್ಲ, ಯೇಸುಕ್ರಿಸ್ತನು ನಂಬಿಕಿಟ್ಟು ನೀರಿನ ಮುಳುಗಿದ್ದೇಶ ತೆಗೆದುಕೊಂಡು ಆತನ ಆಜ್ಞೆಯನ್ನು ಕೈಕಂಡು ನಡೆಯುವುದರೆ ನಿಮ್ಮ ನೀತಿಯು ಪರಿಶಾಸ್ತ್ರ ನೀತಿಗಿಂತಲೂ ಜಾಸ್ತಿಯಾಗಿರ್ತದೆ. ಮತ್ತು ಆ ನೀತಿವಂತರಾಗಬೇಕು. ಅದಕ್ಕೆ ಪ್ರಕಟಣೆ ಗ್ರಂಥ 22 ಆದಿಯಲ್ಲಿ 11 ವಾಕ್ಯ ರೆವಲೇಷನ್ ಚಾಪ್ಟರ್ 22:11 ಅಲ್ಲಿ ಈಗತಾನೆ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ಇನ್ನೂ ತನ್ನ ಪವಿತ್ರ ಮಾಡಿಕೊಳ್ಳಲಿ. ಹಾಗಾದರೆ ಯೇಸುಕ್ರಿಸ್ತನು ತನ್ನ ಶಿಷ್ಯರಿಗೆ ನಿಮ್ಮ ನೀತಿಯು ಶಾಸ್ತ್ರೀಯ ಪರಿಚಯಕ್ಕಿಂತಲೂ ನಿಮ್ಮ ನೀತಿಯು ದಿನಾಲು ಹೆಚ್ಚುತ್ತಾ ಬರಬೇಕು ನೀವು ಪರಲೋಕ ಹೋಗಬೇಕಾದರೆ. ಇಲ್ಲಿ ನಾವು ಯಾಕೆ ಬಂದಿರ್ತಾನೆ, ಹಾಗಾದರೆ ಈ ಸಭೆಯು ಈ ವಿಶ್ವಾಸಗಳು ಪಕ್ಷಪಾತ ಮಾಡಿ ನಿಮಿತ್ತವಾಗಿ ಅಪ್ಪಸ್ಲು ಯಾಕೆ ಬರುತ್ತೆ. 9 ಭಾಗದಲ್ಲಿ ನೀವು ಅಪರಾಧಿಗಳೆಂದು ಧರ್ಮಶಾಸ್ತ್ರ ನಿಮ್ಮ ತಿನ್ನದೆ ಧರ್ಮಶಾಸ್ತ್ರದ 10 ಆಜ್ಞೆಗಳನ್ನು ಯಾರು ಮೀರುತ್ತಾರೋ ಅಲ್ಲಿ ಧರ್ಮಶಾಸ್ತ್ರ ಅವರಿಗೆ ಅಪರಾಧ ತೀರ್ಪು ಮಾಡ್ತೇನೆ. ಇಲ್ಲಿ ಯಾಕೊಬ್ಬ ಹೇಳ್ತಾನೆ, ಮತ್ತು 10 ವಾಕ್ಯ ನೋಡೋಣ. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲ ವಿಷಯಗಳಲ್ಲೂ ಅಪರಾಧಿ ಆಗ್ತಾನೆ. ಪ್ರತಿ ವಾಕ್ಯದಲ್ಲಿ ದೇವರು ಕೊಟ್ಟ ಆಜ್ಞೆಯನ್ನು ಒಂದು ಆಜ್ಞೆ ಒಂದು ಅವಿದರಾದರೆ ನೀವು ದೇವರ ದೃಷ್ಟಿಯಲ್ಲಿ ಅಪರಾಧಿಗಳು ಆಗ್ತೀರಿ ಎಂಬುದರಲ್ಲಿ ಯಾಕೊಬ್ಬನಲ್ಲಿ ಹೇಳುತ್ತಾನೆ. ಅದಕ್ಕೆ 12 ವಾಕ್ಯ ಹೇಳ್ತದೆ, ವ್ಯಭಿಚಾರ ಮಾಡಬಾರ್ದೆಂದು ಹೇಳಿದವನೇ ನರತ್ಯ ಮಾಡಬಾರ್ದೆಂತಲೂ ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದಿದ್ದರೂ ನರತ್ಯ ಮಾಡಿದರೆ ಧರ್ಮ ಪ್ರಮಾಣವನ್ನು ಮೀರಿದವನಾದಿ. ನೀವು ಬಿಡುಗಡೆಯುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನ ಒಂದು ತಕ್ಕವರೆಂದು ಮಾತನಾಡಿರಿ ನಡೆಯಿರಿ. ಇಲ್ಲಿ 12 ವಾಕ್ಯದಲ್ಲಿ ಯಾಕೊಬ್ಬರಿದೆ ನಿಮಗೆ ಪರಿಪೂರ್ಣ ಬಿಡುಗಡೆ ಬೇಕು. ಪ್ರತಿಯು ಅನೇಕ ದೇವರ ಮಕ್ಕಳು ಪ್ರೇರೆ ದೇವರಾಗ್ತಾರೆ. ಈ ಸಂದರ್ಭ ಅನೇಕರು ಅನೇಕ ಕಷ್ಟದಿಂದಲ್ಲಿದ್ದೀರಿ, ಅನೇಕರು ಅನೇಕ ಶಾಪದ ಬಂಧನದಲ್ಲಿದ್ದೀರಿ, ಅನೇಕರು ಸಾಲದ ಬಂಧನದಲ್ಲಿ ತೋರಿಸಿ. ಇವತ್ತು ಈ ಸಾಲದ ಬಂಧನ ಎಲ್ಲ ಥರದ ಜನರೇಷನ್ ಅಂದರೆ ನಿಮ್ಮ 4 ತಲೆಮಾರುಗಳಿಂದ ಆ ಜನರೇಷನ್ ಶಾಪದಿಂದ, ಎಲ್ಲ ಥರ ಕಷ್ಟ ಎಂಬ ಶಾಪದಿಂದ, ಕೆಲವರ ಕುಟುಂಬದಲ್ಲಿ ಅಪಘಾತದ ಶಾಪ ಇರ್ತದೆ ಪ್ರೇರೆ, ಕೆಲವರ ಕುಟುಂಬದಲ್ಲಿ ಅಕಾಲ ಮರಣ, ಈ ಎಲ್ಲ ಶಾಪದಿಂದ ನಿಮಗೆ ಬಿಡುಗಡೆ ಬೇಕಾ? ಇಲ್ಲಿ ದೇವರ ಆತ್ಮಹತ್ಯೆ ನೀವು ದೇವರ ಆಜ್ಞೆಯನ್ನು ಕೈಕೊಂಡು ನಡೆಯಬೇಕು. ದೇವರನ್ನು ಕೈಕೊಂಡು ನಡೆಯುವಾಗ ನಿಮಗೆ ಬಿಡುಗಡೆ ಬರ್ತದೆ. ಅದಕ್ಕೆ ಯೇಸುಕ್ರಿಸ್ತ ಸಹ ಹೇಳ್ತಾನೆ 7:8 32 ವಾಕ್ಯದಲ್ಲಿ, ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ. ಎಷ್ಟು ದರ ವಾಕ್ಯ ತಿಳ್ಕೊಳ್ತೀರೋ ಮತ್ತು ಎಷ್ಟು ದರ ವಾಕ್ಯವಿದೆ ಅಷ್ಟು ನಿಮಗೆ ಎಲ್ಲ ಶಾಪದಿಂದ, ಎಲ್ಲ ಕಷ್ಟದಿಂದ, ಎಲ್ಲ ವ್ಯಾಧಿಯಿಂದ, ಎಲ್ಲ ಸಾಲಿನಿಂದ ಬಿಡುಗಡೆ ಬರ್ತದೆ. ಆದರೆ ದೇವರ ಆಜ್ಞೆಯನ್ನು ಕೈಕೊಂಡು ನಡೆದಿದ್ದರೆ ನಿಮ್ಮ ಕೆಲವೊಂದು ಏರಿಯಾದಲ್ಲಿ ಬಿಡುಗಡೆ ಬರುವುದಿಲ್ಲ. ಹಾಗಾದರೆ ಅದಕ್ಕೆ ಎನ್ನಡಬೇಕಂದರೆ ನೀವು ಬಿಡುಗಡೆಯನ್ನು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತನಾಡಿರಿ ನಡೆಯಿರಿ. ಮತ್ತು 13 ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಇಗ್ಗುತ್ತದೆ. ಇದು ಅರ್ಥವಾದ ಮೇಲೆ ಯಾಕೊಬ್ಬ ಹೇಳ್ತಾನೆ ಆ ಸಭೆಯವರಿಗೆ, ಆ ಸಭೆಯು ಆ ಒಂದು ಸಹೋದರನ ಮೇಲೆ ಕರುಣೆ ತೋರಿಸಿದರೆ ಅವರ ಮೇಲೆ ನ್ಯಾಯ ತೀರ್ಪು ಅದು ಶಿಕ್ಷೆ ಬರುತ್ತಿಲ್ಲ. ಅದು ಇವರು ಏನು ಮಾಡಿದ್ರೆ, ಅವರು ಶ್ರೀಮಂತರಿಗೆ ಒಂದು ಸ್ಥಾನ, ಬಡವರಿಗೆ ಒಂದು ಸ್ಥಾನ, ಆದರೆ ಪಕ್ಷಪಾತ ಮಾಡಿ ನಿಮಿತ್ತಾಗಿ ಇಲ್ಲಿ ಯಾಕೊಬ್ಬ ಹೇಳ್ತಾನೆ ದೇವರ ನ್ಯಾಯ ತೀರ್ಪು ನಿಮಗೆ ಬಂತು. ಹಾಗಾದರೆ ಪ್ರೆಸಿಡೆಂಟ್ ಪಡೆ ದೇವರ ನ್ಯಾಯ ತೀರ್ಪು ಅಂತ ಹೇಳಿದರೆ ದೇವರ ಶಿಕ್ಷಿದ್ದಾರೆ. ಯೇಸುಕ್ರಿಸ್ತನ ನೀವು ನಂಬಿಕೆ ಇಟ್ಟಿದ್ದೀರಿ, ನೀರಿನ ಮುಳುಗಿದ್ದೀನಿ ಅಂತ ಅವರು ದೇವರು ನಿತ್ಯ ನರಕದ ಬೆಂಕಿಗೆ ನಿಮ್ಮನ್ನು ಹಾಕುವುದಿಲ್ಲ. ಅದಕ್ಕೋಸ್ಕರ ದೇವರು ನಿಮಗೆ ಪಾಪ ಪಶ್ಚಾತ್ತ ಪಡೋದಕ್ಕೋಸ್ಕರ ದೇವರ ಶಿಕ್ಷೆಗಳು ಬರ್ತದೆ. ಆ ಶಿಕ್ಷೆಗಳು ಬರುವಾಗ ನೀವು ಪಾಪ ಪಶ್ಚಾತ್ತ ಪಟ್ಟರೆ ಶಿಕ್ಷೆಯಿಂದ ಕಷ್ಟ ಬಿಡಿ. ಹಾಗಾದ್ರೆ ಇವತ್ತು ಯಾಕೆ ಬರೇ ಅನೇಕರು ಪ್ರೇರೇ ನೀವು ಕ್ವೆಶನ್ ಹಾಕಿದ್ರೆ ಪ್ರಶ್ನೆ ಹಾಕ್ತೀರಿ, ಯಾಕೆ ನನಗೆ ಈ ಕಷ್ಟ ಬಂತು? ನಾನು ಇಷ್ಟು ನಾವು ದೇವರನ್ನು ಪ್ರೀತಿ ಮಾಡ್ತೇನೆ, ಇಷ್ಟು ಪ್ರಾರ್ಥನೆ ಮಾಡ್ತೇನೆ, ತಪ್ಪದೇ ಆದ್ಯತರ ಸಭೆ ಹೋಗ್ತೇನೆ, ತಪ್ಪದಿನ ದಶಮಾಂಶ ಕಾಣ, ಅದು ಯಾಕೆ ಈ ಕಷ್ಟ ಬಿಡುಗಡೆ ಆಗೋದಿಲ್ಲ? ಪ್ರೇ ಇನ್ನು ನಿಮ್ಮ ಜೀವಿತ ಪರೀಕ್ಷೆ ಮಾಡಬೇಕು, ದೇವರ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಯಾವುದೊಂದು ಆಜ್ಞೆ ನೀವು ಕೈಕೊಂಡು ನಡೆಯದೇ ಇರುವುದಾದರೆ ಅದು ನಡೆಯುವ ತನಕ ನಿಮಗೆ ಆ ಕಷ್ಟ ಆ ಶಾಪದ ಬಿಡುಗಡೆ ಬರುವುದಿಲ್ಲ. ಅದಕ್ಕೆ ಪ್ರೇರೇ 1 ಯೋಹಾನ ಪತ್ರಿಕೆ 3 22 22 ಅಲ್ಲಿ ಯೋನ್ ಹೇಳ್ತಾನೆ, ಮತ್ತು ನಾವು ಆತನ ಆಜ್ಞೆಯನ್ನು ಕೈಕೊಂಡು ನಡೆದು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು
ಮಾಡುವುದಾದರೆ ಏನು ಬೇಡಿಕೊಂಡರೂ ಆತನಿಂದ ಹೊಂದುತ್ತೇವೆ. ಪ್ರಿಯವತ್ತು ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾ? ಎಲ್ಲ ಕಷ್ಟದಿಂದ ಬಿಡಲಾಗಬೇಕಾ? ದೇವರ ಪ್ರತಿಯೊಂದು ಆಜ್ಞೆಯನ್ನು ಕೈಕೊಂಡು ನಡೆಯಬೇಕು. ಅದಕ್ಕೆ ನೀವು ಹುಡುಕಿರಿ ನಿಮ್ಮ ಜೀವಿತದಲ್ಲಿ ಏನು ಕಷ್ಟದಿಂದ ಬಿಡಲಾಗಿಲ್ಲ ಇರುವುದಾದರೆ, ಇದು ಅನೇಕ ರೂಪದ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಉತ್ತರವೂ ಸಿಗಲಿಲ್ಲವಾದರೆ, ಈ ದಿನ ದೇವರ ಆತ್ಮಾರ್ಥನೆ ನಿಮ್ಮ ಜೀವಿತವನ್ನು ಪ್ರೇರೆ ದೇವರ ವಾಕ್ಯದ ಮುಖದ ಪರೀಕ್ಷಿಸಿರಿ. ಪ್ರತಿದಿನ ಹೊಸ ಅಡುಬಿಡಿಕೆ ಹೊಸ ಅಂಬಡಿಕೆ ಯೇಸು ಕ್ರಿಸ್ತನು ಅಲ್ಲಿ ಹುಡುಗ ಎಲ್ಲ ಆಜ್ಞೆಗಳನ್ನು ಹೊಸ ಅಂಬಡಿಕೆ ಯೇಸು ಕ್ರಿಸ್ತ ಪುನರ್ವರ್ತನೆ ಮಾಡಿದ್ದಾನೆ. ಮತ್ತೆ ಬರೋ ಸುವಾರ್ತೆಯಿಂದ ಪ್ರಕಟಗಿರ್ತಾನೆ. ಅನೇಕ ಆಜ್ಞೆಗಳು ಎಲ್ಲ ವಾಕ್ಯ ಓದಿರಿ, ಆ ಆಜ್ಞೆಗಳಲ್ಲಿ ನಿಮ್ಮ ಜೀವಿತ ಪರೀಕ್ಷಿಸಿರಿ, ಆ ಆಜ್ಞೆ ಕೇಳಿಕೊಂಡು ನಡೆಯಿರಿ. ಎಷ್ಟು ದರ ವಾಕ್ಯಕ್ಕೆ ವಿಧಿರಾಕಿತ್ತಿರೋ ಮತ್ತು ದೇವರಿಗೆ ಮೆಚ್ಚುಗೆದ ಕಾರ್ಯಗಳನ್ನು ಮಾಡುತ್ತಿರೋ ಎಲ್ಲ ನಿಮ್ಮ ಪ್ರಾರ್ಥನೆಯ ಉತ್ತರ ಕೊಡ್ತಾನೆ. ಎಲ್ಲ ಕಷ್ಟದಿಂದ ಬಿಡುಗಡೆ ಕೊಡ್ತಾನೆ. ಅದನ್ನು ಯಾವುದನ್ನು ಆಜ್ಞೆ ನಿಮಗೆ ಆಗುವುದಿಲ್ಲ ಎಂದು ನೀವು ಅದನ್ನು ಅಸಡೆ ಮಾಡಿದರೆ ಆ ಒಂದು ಏರಿಯಾದಲ್ಲಿ ಯಾವ ಅಂದರೆ ದೇವರ ಪ್ರತಿಯೊಂದು ಆಜ್ಞೆಗೆ ಒಂದೊಂದು ಆಶೀರ್ವಾದುಂಟು. ಆಜ್ಞೆ ನಿಂತಾಗಲೆ ಆ ಆಶೀರ್ವಾದ ನಿಮಗೆ ತಡೆಯಲ್ಪಡ್ತದೆ. ಅದಕ್ಕೆ ದೇವರ ಆತ್ಮದ ನಿಮ್ಮ ಆಶೀರ್ವಾದ ಎಲ್ಲ ರೀತಿ ನಿಮಗೆ ಆಶೀರ್ವಾದ ಬರಬೇಕಾ? ಎಲ್ಲ ರೀತಿ ಬಿಡಿದರೆ ಪ್ರತಿಯೊಂದು ಆಜ್ಞೆಗಳು ಇದನ್ನು ಸ್ವೀಕಾರ ಮಾಡಿರಿ, ವಿಧೇಯನಾಗಿರಿ. ಆಶೀರ್ವಾದ ಬಿಡುಗಡೆ ನಿಮಗೆ ದೇವರು ಕೊಡುವನಾಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನಾನು ನೋಡಿದೆ ಬರೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದು 4:17-19 ಫಸ್ಟ್ ಪೀಟರ್ ಚಾಪ್ಟರ್ 4:17-19 ನ್ಯಾಯ ವಿಚಾರಣೆಯ ಸಮಯ ಬಂದಿದೆ. ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಮ್ಮಲ್ಲದವರ ಗತಿ ಏನಾಗಬಹುದು? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಯನ್ನು ಪಾಪಿಷ್ಟು ನಿಲ್ಲುವುದು ಹೇಗೆ? ಈಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಗತನಿಗೆ ಒಪ್ಪಿಸಲಿ. ಇಲ್ಲಿ ಪೇತ್ರನು ಅತಿ ಸ್ಪಷ್ಟ ಹೇಳಿದರೆ ದೇವರ ಮನೆ ಎಂದರೆ ಕ್ರಿಸ್ತನ ಸಭೆ. ಅಂತ ಯೇಸುಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿದಿಷ್ಟು ಅಂದುಕೊಂಡು ಕ್ರಿಸ್ತನ ಸಭೆಯ ಒಂದು ಅಂಗವಾಗಿ ನಂಬಿಕಸ್ಥರಾಗಿ ಒಂದು ಸಭೆ ಅಂಗವಾಗಿ ನೀವು ಇರಬೇಕು. ಯಾಕಂದರೆ ಯೇಸು ಕ್ರಿಸ್ತನು ಆತನು ರೂಪಾಂತರದಲ್ಲಿ ಆತ ರಾಪ್ಸ್ನಲ್ಲಿ ಆತನು ಬರುತ್ತಾನೆ. ತನ್ನ ಕ್ರಿಸ್ತನ ಸಭೆಯನ್ನು ಆ ಮದಲಗಿತಿಯನ್ನು ಎತ್ತಿಕೊಂಡು ಹೋಗಲಿಕ್ಕೆ ಆತ ಬರುವನಾಗಿದ್ದಾನೆ. ಅದಕ್ಕೋಸ್ಕರ ಪ್ರಿಯವತ್ತು ಆ ಯೇಸು ಕ್ರಿಸ್ತನ ಆ ಭರಣದಲ್ಲಿ ಅಥವಾ ಪರಲೋಕ ಎಂಬ ನಿತ್ಯ ಜೀವದಲ್ಲಿ ಪಾಲ್ಗೊಳ್ಳಬೇಕಾದ್ರೆ ನೀವು ಯೇಸುಕ್ರಿಸ್ತನ ನಂಬಿಕೊಳ್ಳಬೇಕು, ನೀರಿನಲ್ಲಿ ಮುಳುಗಿದಿಷ್ಟು ಅಂತ ಕಲಿಬೇಕು. ಮತ್ತು ಕ್ರಿಸ್ತನ ಸಭೆಯಲ್ಲಿ ಯಾವ ಸಭೆ ನಿಮಗೆ ಹೊಸ ಉಂಡ್ಬಿಡಿಕೆನು ಅತಿ ಅಲೆ ಉಂಡ್ಬೇಕು ಹೊಸ ಬಂದರೆ ದೇವರ ವಾಕ್ಯ ಅತಿ ಸ್ಪಷ್ಟವಾಗಿ ವಿಧೇಯತೆ ಕಲಿಸಿಕೊಡೋದು ಆ ಸಭೆಯ ಒಂದು ಅಂಗವಾಗಿ ನೀವು ಇರಬೇಕು. ಮತ್ತು ಆ ಸಭೆ ಅಂಗವಾಗಿ ಇದ್ದುಕೊಂಡು ನೀವು ಆ ದೇವರ ವಾಕ್ಯ ಒಂದು ವಿಧೇಯರಾಗದಿದ್ದರೆ ಪೇತ್ರತನೆ ದೇವರು ತನ್ನ ಸಭೆಯನ್ನು ಯೇಸು ಕ್ರಿಸ್ತನ ರಕ್ತದಲ್ಲಿ ಕರೆಯಿಸಿಕೊಂಡಿದ್ದಾನೆ. ಸಭೆ ಯೇಸು ಕ್ರಿಸ್ತನ ಒಂದು ಅಂಗವಾಗಿದೆ. ಯಾವ ಸಭೆಯಲ್ಲಿ ದೇವರ ಮಕ್ಕಳು ಆ ಸಭೆಯಲ್ಲಿ ಕೊಳ್ಳಪಟ್ಟ ಉಪದೇಶ ಪ್ರಕಾರ ನಡೆದಿಲ್ಲವೋ ಪಾಪದ ದೇವರು ಏನ್ಬಿಡ್ತಾನೆ ಯೇಸು ಕ್ರಿಸ್ತನ ಬರೋಣಕ್ಕಿಂತ ಮೊದಲು ಪ್ರತಿಯೊಂದು ಸಭೆಯಲ್ಲಿ ಪಾಪದಲ್ಲಿ ಜೀವಿಸೋವರೆ ನ್ಯಾಯ ವಿಚಾರಣೆ ನ್ಯಾಯ ತೀರ್ಪು ಅಥವಾ ಶಿಕ್ಷೆಗೆ ಬರುತ್ತದೆ. ಯಾಕೆಂದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟವರು ನೀರಿನಲ್ಲಿ ಮುಳುಗಿದಿಷ್ಟುಕೊಂಡವರಿಗೆ ನಿತ್ಯ ನರಕದ ಬೆಂಕಿಯಿಂದ ದೇವರನ್ನ ಕೃಪೆಯಿಂದ ರಕ್ಷಣೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ದೇವರು ಪ್ರಭಾವಿಸ್ತಾನೆ ದೇವರ ಯೇಸು ನಂಬಿಕಿಟ್ಟವರು ನೀರಿನವರು ನಿತ್ಯ ನರಕ ಹೋಗಬಾರದು. ಅದಕ್ಕೋಸ್ಕರ ದೇವರು ತನ್ನ ಸಭೆಯಲ್ಲಿ ದೇವರ ವಾಕ್ಯವನ್ನು ತನ್ನ ಸಭೆಯಲ್ಲಿ ಬೋಧಿಸುವನಾಗಿದ್ದಾನೆ. ಪ್ರಿಯತೆ ಟಿ ವಿ ಮಾಧ್ಯಮದ ಮುಖಾಂತರ ದೇವರ ಆತ್ಮ ಅನೇಕ ರೀತಿಯ ವಾಕ್ಯಗಳನ್ನು ಕೇಳುತ್ತೀರಿ. ದೇವರ ವಾಕ್ಯದಲ್ಲಿ ಬರೀ ದೇವರ ಆತ್ಮ ಅಭಿಷೇಕ ನೆಲೆಗೊಂಡಿದೆ. ಇವಾಗ ಕೇಳಿ ನೀವು ಬರೀ ಅದ್ರ ಕೈಕೊಂಡು ನೋಡಿದ್ದಾರೆ. ಅಪ್ಪಸ ಪೌಲು ಹೇಳ್ತಾನೆ ಎಫೆಸದವರಿಗೆ ಬರೆದ ಪತ್ರಿಕೆ 5:24 ವಾಕ್ಯ, ನೀವು ಕೇಳುವ ಈ ವಾಕ್ಯ ಪ್ರೇರಣೆ ವಿದ್ರೆ ಆಗುವಾಗ ಅದು ನಿಮ್ಮಲ್ಲಿರುವ ಕಲಂಕ ಸುಕ್ಕು ಎಲ್ಲ ಕಲ್ಮಸ ತೆಗೆದು ಹಾಕೊಂಡು ನಿಮ್ಮ ಶುದ್ಧದ ಕನ್ನಿಕೆಯಾಗಿ ಮಾಡುವ ಶಕ್ತಿ ಈ ದೇವರ ವಾಕ್ಯದ ಸಂದೇಶದಲ್ಲಿ ಅಡಕವಾಗಿದೆ. ಪ್ರಿಯತೆ ಈ ಸಂದೇಶವನ್ನು ಕೇಳುವರು ಲಕ್ಷ ಬಿಟ್ಟು ಕೇಳಿರಿ, ಇವಾಗ ಪದೇ ಪದೇ ಕೇಳಿರಿ, ಕೇಳಿದ್ದು ಮರೆತು ಬಿಡದೆ ಈ ವಾಕ್ಯಕ್ಕೆ ವಿಧ ಆಗಿದೆ. ಈ ಸಂದೇಶದಲ್ಲಿ ಪವಿತ್ರಾತ್ಮನ ಅಭಿಷೇಕ ಅಡಕವಾಗಿದೆ. ಈ ವಾಕ್ಯ ಕೇಳಿ ವಿಧರಾಗುವಾಗ ಈ ವಾಕ್ಯದಲ್ಲಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಮನಸ್ಸಿನ ಎಲ್ಲ ಪಾಪಗಳನ್ನು ಎಲ್ಲ ಕಲ್ಮಸಗಳನ್ನು ಅದು ತೆಗೆದುಹಾಕಿ ನಿಮ್ಮನ್ನು ಪರಿಪೂರ್ಣ ಶುದ್ಧೀಕರಿಸಿಕೊಂಡು ಶುದ್ಧ ಒಂದು ಮದಗತಿಯಾಗಿ ಈ ವಾಕ್ಯ ನಿಮ್ಮನ್ನು ಮಾಡುತ್ತದೆ. ಮತ್ತು ದೇವರ ವಾಕ್ಯದಲ್ಲಿ ಅಪ್ಪಸ್ಕೊಳ್ಳೋಣ ಪೇತ್ರಕ್ಕೆ ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. ಅದರಲ್ಲಿ ಪೇತ್ರ ಹೇಳ್ತಾನೆ, ಅದೇ ರೀತಿಯಲ್ಲಿ ಪೇತ್ರ ಹೇಳ್ತಾನೆ ದೇವರ ತನ್ನ ಸಭೆಯಲ್ಲಿ ದೇವರ ವಾಕ್ಯದ ಮುಖದ ಮಾತನಾಡುವನಾಗಿದ್ದಾನೆ. ಆ ದೇವರ ವಾಕ್ಯದ ಮಾತನ್ನು ಆ ದೇವರ ವಾಕ್ಯದ ಸಂದೇಶವನ್ನು ತಿರಸ್ಕಾರ ಮಾಡುವರಾಗಬಾರದು. ಒಂದು ವೇಳೆ ದೇವರ ವಾಕ್ಯವನ್ನು ತಿರಸ್ಕಾರ ಮಾಡುವುದಾರೆ ಪಾಪ ಜೀವಿಸಿದರೆ ದೇವರು ಏನು ಮಾಡ್ತಾನೆ ಆ ಸಭೆಯನ್ನು ಪರಲೋಕ ಎತ್ತಿಕೊಳ್ಳುವ ಮೊದಲು ಆ ಸಭೆ ಮೇಲೆ ಅಲ್ಲಿರುವ ವಿಶ್ವಾಸಿಗಳು ಯಾರು ಪಾಪ ಅವರಿಗೆ ನಾ ತಿರುಪುವಾದ ಶಿಕ್ಷೆ ಬರ್ತದೆ. ಆಗ ಅವರು ತುಂಬ ಕಷ್ಟ
ಕಷ್ಟಗಳನ್ನು ಅನುಭವ ಮಾಡಬೇಕಾಗ್ತದೆ. ಮತ್ತು ಹಾಗೆ ಬರುವಾಗ ಪ್ರಿಯರೇ, ನೀವು ದೇವರಿಗೆ ಒಪ್ಪಿಸಿಕೊಡಬೇಕು. ಅಂದರೆ ದೇವರು ನಿಮ್ಮ ಆತ್ಮವನ್ನು ಆ ಎಲ್ಲ ಕಷ್ಟದಲ್ಲಿ ನಿಮಗೆ ಪಾಪಕ್ಕೆ ಪಶ್ಚಾತ್ತಾಪಪಟ್ಟುಕೊಂಡು ನಿಮ್ಮ ಆತ್ಮವನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗುವನಾಗಿದ್ದಾನೆ. ಅದೇ ಆ ಕಷ್ಟಗಳು ಬರುವಾಗ ಸೋತು ಹೋಗಬೇಡಿ, ಸಭೆ ಬಿಟ್ಟು ಹೋಗಬಾರದು. ಯಾಕಂದರೆ ದೇವರು ನಿಮ್ಮನ್ನು ಪರಿಶುದ್ಧ ಮಾಡಿ ಪರಲೋಕಕ್ಕೆ ತೆಗೆದು ಹೋಗ್ತಾರೆ ಎಂಬುದಲ್ಲಿ ಪೇತ್ರನಲ್ಲಿ ಹೇಳುವನು ಆಗಿದ್ದಾನೆ. ಅದೇ ಆದಿಯಲ್ಲಿ ಐದನೆಯದಲ್ಲಿ ಫಸ್ಟ್ ಪೀಟರ್ ಚಾಪ್ಟರ್ 5 ಪೇತ್ರ ಬರೆದ ಮೊದಲ ಪತ್ರಿಕೆ 5ನೇದಲ್ಲಿ 10 ಮತ್ತು 11 ವಾಕ್ಯ ನಾನು ಓದುತ್ತೇನೆ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸೋನು. ಆತನಿಗೆ ಆಧಿಪತ್ಯವು ಯುಗ ಯುಗಾಂತರಗಳಲ್ಲಿಯೂ ಇರಲಿ, ಆಮೇನ್. ಪೇತ್ರನೇ, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ, ಯೇಸು ಕ್ರಿಸ್ತನು ನಿಮ್ಮನ್ನು ನಿತ್ಯ ಜೀವಕ್ಕೆ ಕರೆಯನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಯೇಸು ನಂಬಿಕೆಟ್ಟು ನೀರಿನಲ್ಲಿ ಮುಳುಗಿದಿಷ್ಟಕೊಂಡು ಕ್ರಿಸ್ತನ ಸಭೆಯಲ್ಲಿ ಒಂದು ಅಂಗವಾಗಿ ನಂಬಿಕೆಸ್ತಾಗ ಪ್ರತಿಯೊಬ್ಬರಿಗೆ ಯೇಸು ಕ್ರಿಸ್ತನು ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ, ಆ ಒಂದು ರಕ್ಷಣೆ ವರನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಆ ಪರಲೋಕ ಪರಿಶುದ್ಧವಾಗಿದೆ. ದೇವರ ವಾಕ್ಯವನ್ನು ಕೇಳಿ ಪರ ಜೀವನ ಮಾಡದಿದ್ದರೆ ದೇವರು ನಿಮಗೆ ಒಂದು ವೇಳೆ ನೀವು ಯೇಸು ಕ್ರಿಸ್ತನ ರೂಪಾಂತರ ಬರೋ ಮೊದಲು ಸಾಯಬಹುದು. ನಿಮ್ಮ ಸಾವಿಯ ಮೊದಲು ದೇವರು ಏನು ಮಾಡ್ತಾನೆ ಅಂದರೆ ನಿಮ್ಮ ಪಾಪಗಳಿಂದ ನಿಮಗೆ ಶುದ್ಧೀಕರಿಸೋಕ್ಕೋಸ್ಕರವಾಗಿ ಪಾಪಕ್ಕೆ ನೀವು ಪಶ್ಚಾತ್ತಾಪಡಿಸಿದ್ರೆ ಕೆಲವೊಂದು ಕಷ್ಟಕ್ಕೆ, ಕೆಲವೊಂದು ಸಂಕಟಕ್ಕೆ, ಕೆಲವು ಶೋಧನೆ ಒಳಪಡಿಸಿದ್ರೆ ಅದು ಬರುವಾಗ ಬರೀ ಸ್ವಲ್ಪ ಕಾಲ ಗುಣಗುಟ್ಟದೆ ಆ ಕಷ್ಟವನ್ನು ಸಹಿಸಿಕೊಳ್ಳುವುದಾದರೆ ಅಲ್ಲಿ ಅಪ್ಪದ್ರೆ ಆ ಕಷ್ಟದ ಮುಖಾಂತರ ನಿಮಗೆ ಪರಿಪೂರ್ಣ ಪಶ್ಚಾತ್ತಾಪ ದೊರೆತಾನೆ. ಮತ್ತು ನೀವು ಪಾಪ ಉಪಯೋಗಿಕೊಂಡು ಪಶ್ಚಾತ್ತಾಪಟ್ಟುಕೊಂಡು ಪರಿಪೂರ್ಣ ನಿಮ್ಮ ಪರಿಶುದ್ಧ ಮಾಡಿಕೊಂಡು ನೀವು ದೀರ್ಘಾಯಸ ಕೇಳುವುದರೆ ದೇವರು ದೀರ್ಘಾಯಿಸಿಕೊಳ್ಳುತ್ತಾನೆ. ನೀವು ದೀರ್ಘಾಯಿಸಿ ಬೇಡ ದೇವ ನನಗೆ ಪರಲೋಕಕ್ಕೆ ಹೋಗಬಹುದು ಅಂತವರಿಗೆ ಬೇಗನೆ ಮರಣ ಕೊಟ್ಟು ದೇವರು ನಿಮ್ಮನ್ನು ಪರಿಶುದ್ಧ ಮಾಡಿಕೊಂಡು ಪರಲೋಕದಲ್ಲಿ ಹೋಗ್ತಾನೆ, ವಿನ ನಿಮ್ಮ ನರಕಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಪ್ರೇ ನಿಮಗೆ ಆ ಕಷ್ಟ ಬೇಡ, ವೇದನೆ ಬೇಡ, ಸಂಕಟಗಳು ಬೇಡ, ನೋವು ಬೇಡ, ವ್ಯಾಧಿ ಬೇಡ. ಹಾಗಾದರೆ ನೀವು ಪಾಪ ಮಾಡುವುದನ್ನು ಬಿಟ್ಟು ಬಿಡಬೇಕು. ಪಾಪವೆಂದರೆ ದೇವರ ಯಾವುದೇ ಆಜ್ಞೆ ಮೀರಿ ನಡೆಯುವುದೇ ಪಾಪವಾಗಿದೆ. ಮತ್ತು ಪಾಪ ಮಾಡುವವರಿಗೆ ನಾತ್ರಿ ಬರುತ್ತದೆ. ಅದೇ ಪಾಪ ಮಾಡದೆ ದೇವರಾಗಿ ವಿಧಿಯಾಗುವವರಿಗೆ ಎಲ್ಲ ಸಮಯ ದೇವರ ಆಶೀರ್ವಾದವು ಶುಭವು ಅವರನ್ನು ಹಿಂಬಾಲಿಸುತ್ತದೆ ಎಂಬುದು ದೇವರಾಕೆ ಅತಿ ಸ್ಪಷ್ಟವಾಗಿ ಬರಲ್ಪಟ್ಟಿದೆ. ಈಗ ಎರಡನೇ ಸಂಗತಿ ನೋಡ್ತೇವೆ, ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿರುವನು ಪಾಪ ಮಾಡುವುದಿಲ್ಲ. ಹಾಗಾದರೆ ಬರೀ ನೀವು ಪಾಪ ಮಾಡದೆ ಜೀವನ ಮಾಡಲಿಕ್ಕೆ ಸಾಧ್ಯ ಉಂಟು. ಅದು ಹೇಗೆ ಯೇಸು ನೆಲೆಗೊಳ್ಳಬೇಕು, ಅದು ಹೇಗೆ ಎಂಬುದು ನೋಡಿದ್ರೆ ಗಲಾತ್ಯದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 24-26 ವಾಕ್ಯ, ಗಲಾತ್ಯರ 5:24-26. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಭಿಲಾಸ ಸ್ವೇಚ್ಛಾಭಿಲಾಷೆ ಸಹಿತ ಸಿಲುಬಿಗೆ ಹಾಕಿದವರು. ಪ್ರಿಯ ಅದರ್ಥ ಯಾರು ಎಷ್ಟು ನಂಬಿಕೆಟ್ಟಿರ್ತಾರೋ ನೀರು ಮುಳುಗಿರ್ತಾರೋ ಅವರು ಪ್ರತಿದಿನ ಪ್ರಿಯರೇ ನಿಮ್ಮ ಶರೀರದ ಪ್ರತಿಯೊಂದು ಸ್ವಭಾವಗಳನ್ನು ದೇವರ ವಾಕ್ಯದ ಮುಖಾಂತರ ತಿರಸ್ಕಾರ ಮಾಡುವುದು, ಹಾಗೆ ಮಾಡುವುದು ಅದುವೇ ನಿಮ್ಮ ಶರೀರ ಸ್ವಭಾವವನ್ನು ಸಿಲುಬಿಗೆ ಹಾಕಲ್ಪಡುವುದಿದ್ದ ಅರ್ಥವಾಗಿದೆ ಪ್ರಿಯರೇ. ಮತ್ತು 20 ವಾಕ್ಯದ ನಾವು ಆತ್ಮದ ಜೀವಿಸ್ತಾರೆ ಆತ್ಮನ ಅನುಸರಣೆ ನಡೆಯೋಣ. ಪ್ರಿಯರೇ ಯಾವಾಗ ನಿಮ್ಮ ಶರೀರದ ಸ್ವಭಾವಗಳನ್ನು ಪ್ರಿಯರೇ ನೀವು ಅದನ್ನು ತಿರಸ್ಕಾರ ಮಾಡ್ತೀರಿ, ಅದು ಹಗೆ ಮಾಡ್ತೀರಿ, ಅದಕ್ಕೆ ಸಾಯುತ್ತೀರಿ, ಅದು ಅರ್ಥ ನೀವು ಅದನ್ನು ಯೇಸು ಕ್ರಿಸ್ತನ ಒಟ್ಟಿಗೆ ಸಿಲುಬೆ ಹಾಕುತ್ತೆ. ಆವಾಗ ನಿಮ್ಮ ಆತ್ಮದಲ್ಲಿ ಯಾವಾಗಲೂ ಜೀವವು ತುಂಬಲ್ಪಡುತ್ತದೆ, ಪವಿತ್ರದಲ್ಲಿ ತುಂಬಲ್ಪಡುತ್ತೀರಿ. ಮತ್ತು ಪವಿತ್ರಾತ್ಮವನ್ನು ಅನುಸರಿಸಲಿಕ್ಕೆ ನಿಮಗೆ ಅತಿ ಸುಲಭವಾಗುತ್ತದೆ. ಪವಿತ್ರ ಒಬ್ಬ ವ್ಯಕ್ತಿಯಾಗಿದ್ದಾನೆ, ಯೇಸು ನಂಬಿಕೆ ಇಡುವಾಗ ದೇವರು ತನ್ನ ಪವಿತ್ರ ಒಳಗೆ ವಾಸ ಮಾಡಲಿಕ್ಕೆ ಅವತ್ತು ಬಂದಿದ್ದಾನೆ. ಆ ಪವಿತ್ರಾತ್ಮ ನಿಮಗೆ ಪ್ರೇರೆ ಸತ್ಯದ ಮಾರ್ಗಕ್ಕೆ ವಿಧ್ಯದ ಮಾರ್ಗ ನಡೆಸುತ್ತಾನೆ. ಆದರೆ ಆ ಪವಿತ್ರಾತ್ಮನ ಪ್ರೇರೆ ನಿಮಗೆ ಸತ್ಯ ಮಾರ್ಗ ನಡೆಸಬೇಕಾದರೆ ಪ್ರೇರೆ ನಿಮ್ಮ ಶರೀರದ ಸ್ವಭಾವವನ್ನು ಪ್ರತಿದಿನವೂ ತೆರ ವಾಕ್ಯದ ಮುಖಾಂತರ ಅದನ್ನು ಗುರುತಿಸಿಕೊಂಡು ಅದನ್ನು ಹಾಗೆ ಮಾಡಬೇಕು, ಅದನ್ನು ತಿರಸ್ಕಾರ ಮಾಡಬೇಕು. ಅದಕ್ಕೆ ನಿಮ್ಮ ಮನಸ್ಸು ಕೊಡಬಾರ್ದು. ಅದಕ್ಕೆ ಬದಲಾಗಿ ದೇವರ ವಾಕ್ಯನ ಓದಿ ದೇವರ ವಾಕ್ಯ ವಿಧಿಯಾಗಬೇಕು. ಎಷ್ಟು ದೇವರ ವಾಕ್ಯ ವಿಧಿಯಾಗ ಅಷ್ಟು ದೇವರ ಆತ್ಮನು ಪ್ರೇರೆ ನಿಮ್ಮ ಆತ್ಮ ಜೀವ ತುಂಬಲ್ಪಡುತ್ತೆ. ಮತ್ತು ಆತನಿಗೆ ವಿಧಿಯಾಗ ಶಕ್ತರಾಗ್ತೀರಿ. ಮತ್ತು 20 ವಾಕ್ಯ ಇದ್ದರೆ ಆಗ ನಿಮ್ಮಲ್ಲಿ ಅಹಂಕಾರ ಬರುತ್ತೆ, ನಾನೇ ನೀತ ಒಂದು ನಾನೇ ಅಹಂಕಾರ ಯಾವಾಗಲೂ ನಿಮ್ಮ ಆತ್ಮದಲ್ಲಿ ಚಿಕ್ಕ ಮಗುವಿನಂತೆ ದೇವರ ಪ್ರತಿ ವಾಕ್ಯ ವಿಧಿಯಾಗುವಂಥ ವಿಧೇಯತೆ ಹೃದಯ ದೀನ ತೆರೆದಿರುತ್ತೆ, ಅಹಂಕಾರ ನಿಮ್ಮಲ್ಲಿ ಇರುವುದಿಲ್ಲ. ಬರೇ ನಾನು ಅಷ್ಟೇ ಒಬ್ಬರೊಬ್ಬರನ್ನು ಕೆಣಕೋದೆ, ಯಾರ ಬಗ್ಗೆ ತೀರ್ಪು ಮಾಡಿದೆ, ಯಾರ ಬಗ್ಗೆ ನಿಂದಿಸಿದ ಕೆಣಕುವುದಿಲ್ಲ. ಮತ್ತು ಒಬ್ಬರೊಬ್ಬರ ಮೇಲೆ ಮಸ್ತರವಿಲ್ಲದೆ ಪವಿತ್ರಾತ್ಮನ ಅನುಸರಿಸಿ ನಡೆಯುತ್ತೀರಿ ಬರೇ. ಮತ್ತು ಆವಾಗ ನಿಮಗೆ ಪವಿತ್ರಾತ್ಮನ ನೆಲೆಗೊಂಡು ನಿಮಿತ್ತಾಗಿ ಪವಿತ್ರಾತ್ಮನಲ್ಲಿ ಆಯ್ಕೆ ಉಳ್ಳವರ ನಿಮಿತ್ತವಾಗಿ ಕ್ರಿಸ್ತ ಕ್ರಿಸ್ತನ ನೆಲೆಗೊಳ್ಳದೆ ಅದರ ವಾಕ್ಯ ವಿಧಾನದ ನಿಮಿತ್ತಿಗೆ ದೇವರ ವಾಕ್ಯ ನಿಮಗೆ ಪಾಪ ಮಾಡಲಿಕ್ಕೆ ಅಡ್ಡಿ ಮಾಡುತ್ತದೆ. ಆಗ ನೀವು ಪಾಪ ಮಾಡದೆ ಜೀವನ ಸಾಧ್ಯವಾಗ್ತದೆ ಎಂಬುದಲ್ಲಿ
ಯೋನನು ಅಲ್ಲಿ ಹೇಳುವನಾಗಿದ್ದಾನೆ. ಏನಿದು ಅದಕ್ಕೆ ದೃಷ್ಟಾಂತ ನೋಡಪ್ರೆ, ಒಂದನೇ ಯೋನ ಬರೆದ ಪತ್ರಿಕೆ ಮೂರನೇ ಅಧ್ಯಾಯದಲ್ಲಿ ಒಂಬತ್ತನೇ ವಾಕ್ಯ ಮತ್ತು ಇಪ್ಪತ್ತ್ನಾಲ್ಕನೇ ವಾಕ್ಯ. ಫಸ್ಟ್ ಜಾನ್ ಚಾಪ್ಟರ್ 3:9-24. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಅವನು ದೇವರು ಹುಟ್ಟಿದ ಕಾರಣ ಪಾಪ ಮಾಡನಾಗಿರಲಾರನು. ಇವನು ಹೇಳ್ತಾನೆ ದೇವರು ಹುಟ್ಟಿದವನು ಪಾಪ ಮಾಡನು, ಯಾಕೆಂದರೆ ದೇವರ ಜೀವ ಪ್ರೇ, ದೇವರ ಜೀವ ಅಂದರೆ ದೇವರ ವಾಕ್ಯ ಪ್ರೇ. ನೀವತ್ತು ಪಾಪ ಮಾಡದೆ ಜೀವನ ಮಾಡಲಿಕ್ಕೆ ಮಾಡಬೇಕು, ಅದರ ಸೀಕ್ರೆಟ್ ಆಗಿದೆ. ಮೊದಲು ಪ್ರಾರ್ಥನೆ ಮಾಡಬೇಕು, ಹಾಗೆ ದೇವರ ವಾಕ್ಯವನ್ನು ದಿನಾಲೂ ತಪ್ಪದೆ ಪ್ರೇರೆ ಓದುವವರ ಅಲ್ಲಿಡಬೇಕು. ಹಾಗೆ ಹೊಸ ಮಡಿಕೆ ಓದುವವರ ಅಟ್ಲೀಸ್ಟ್ ಕಡಿಮೆ ಅಂದರೆ ಒಂದು 10 ಚಾಪ್ಟರ್ ಆದರೂ ಓದುವ ಒಂದು ಅಭ್ಯಾಸ ಮಾಡಿಕೊಳ್ಳಿ. ಎಷ್ಟು ದೇವರ ಓದಿದ್ರು ಆ ವಾಕ್ಯ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಆ ವಾಕ್ಯದಲ್ಲಿ ಜೀವ ಉಂಟು, ಆ ಜೀವಗಳ ವಾಕ್ಯ ನಿಮ್ಮ ಆತ್ಮ ನೆಲೆಗೊಂಡರೆ ಮಾತ್ರವೇ ನಿಮಗೆ ಪಾಪ ಮಾಡಲಿಕ್ಕೆ ಅದು ಬಿಡುವುದಿಲ್ಲ. ಅದಕ್ಕೆ ಅವನು ದೇವರು ಹುಟ್ಟಿದ ಕಾರಣ ಪಾಪ ಮಾಡೋನಾಗಲ್ಲ ಅಂದರೆ ದೇವರ ಜೀವ ದೇವರ ವಾಕ್ಯ ನಿಮ್ಮಲ್ಲಿ, ಆ ವಾಕ್ಯ ನಿಮಗೆ ಪಾಪ ಮಾಡಲಿಕ್ಕೆ ಅದು ಬಿಡುವುದಿಲ್ಲ. ಪಾಪ ಮಾಡುವಾಗ ಅದು ನಿಮಗೆ ಸಿಗ್ನಲ್ ಕೊಡ್ತದೆ, ಅಚ್ಚರಿ ಮತ್ತು ನೀವು ಆ ವಾಕ್ಯ ವಿಧಾನಕ್ಕೆ ಪಾಪನ ಹಾಗೆ ಮಾಡಿ. ಒಂದು ವೇಳೆ ನಿಮ್ಮಲ್ಲಿ ವಾಕ್ಯವೂ ಇಲ್ಲವು, ಪ್ರಾರ್ಥನೆ ಮೊದಲು ಪ್ರಾರ್ಥನೆ ಮಾಡಬೇಕು. ಎರಡನೇ ವಾಕ್ಯ ಈ ಪ್ರಾರ್ಥನೆ ಮತ್ತು ವಾಕ್ಯಲು ತುಂಬ ಪ್ರಾರ್ಥನೆ ಮಾಡಿದ ವಾಕ್ಯ ಪ್ರಾರ್ಥನೆ ಮತ್ತು ವಾಕ್ಯ ಜೊತೆ ಜೊತೆಯಾಗಿ ಹೋಗಬೇಕಾದ್ರೆ ನೀವು ಎಷ್ಟು ಗಂಟೆ ಬೇಕಾದ್ರೂ ಪ್ರಾರ್ಥನೆ ಮಾಡಿರಿ. ಅದೇ ಕಡಿಮೆ ಒಂದು 10 ಚಾಪ್ಟರ್ ಓದು ಅಭ್ಯಾಸ ಅದಕ್ಕೆ ಜಾಸ್ತಿ ಅಂದರೆ ಆಗ ಏನಾಗ್ತದೆ ಬ್ರೆ, ಆ ವಾಕ್ಯ ಮತ್ತು ಪ್ರಾರ್ಥನೆ ಎರಡು ಒಟ್ಟಾಗಿ ಒಟ್ಟಾಗಿ ಇರುವಾಗ ಬ್ರೆ ನಿಮಗೆ ಪಾಪ ಮಾಡಲಿಕ್ಕೆ ಆ ವಾಕ್ಯ ಅಡ್ಡಿ ಮಾಡ್ತದೆ. ಒಂದಿನ ಬರೀ ಪ್ರಾರ್ಥನೆ ಮಾಡಿ ವಾಕ್ಯ ಓದಿದ್ದರೆ ನಿಮಗೆ ಆ ಪಾಪ ಅದರಲ್ಲಿ ಬೀಳಿದರೆ ಪಾಪ ಬೀಳದಂತೆ ತಡೆಯುವುದು ದೇವರ ಜೀವ ದೇವರ ವಾಕ್ಯ ಆಗಿದೆ. ಅದಕ್ಕೆ ದೇವರ ವಾಕ್ಯ ಎಂಬ ಜೀವ ಯಾರುಂಟು ಅವರು ಪಾಪ ಮಾಡಿ ಜೀವನ ಮಾಡಲಿಕ್ಕೆ ಸಾಧ್ಯ ಉಂಟು ಎಂಬುದಲ್ಲಿ ಯೋನಲ್ಲಿ ಹೇಳ್ತಾನೆ. ಮತ್ತು ಅದೇ 24ನೇ ವಾಕ್ಯ ನಾವು ಓದ್ತೇವೆ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವನು ಆತನಲ್ಲಿ ನೆಲೆಗೊಂಡಿರ್ತಾನೆ, ಆತನು ಇವನಲ್ಲಿ ನೆಲೆಗೊಂಡಿರ್ತಾನೆ. ಇಲ್ಲಿ ಇವನು ಹೇಳ್ತಾನೆ ನೀವು ದೇವರ ಪ್ರತಿಯೊಂದು ಆಜ್ಞೆಯನ್ನು ಕೈಕೊಂಡು ನಡೆಯುವುದರೆ ನೀವು ದೇವರಲ್ಲಿ ಅಂದರೆ ಯೇಸುಕೃಷ್ಣ ನೆಲೆಗೊಂಡು ಯೇಸುಕೃಷ್ಣ ನಿಮ್ಮ ಒಳಗೆ ನೆಲೆಗೊಳ್ಳುತ್ತಾನೆ. ಏಕೆಂದರೆ ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನು ನಿಮಗೆ ಅನುಗ್ರಹ ಆತ್ಮನಿಂದಲೇ ಬಳ್ಳೆಯು ಪ್ರದಾರ್ಥವಾದರೆ ನೀವು ಎಷ್ಟು ದೇವರ ಆಜ್ಞೆಗೆ ನೀವು ವಿಧ ಅಷ್ಟು ನಿಮಗೆ ಗೊತ್ತಾಗ್ತದೆ ಯೇಸು ಕ್ರಿಸ್ತನ ಆ ಪ್ರಸನ್ನತೆ. ಯೇಸು ಕ್ರಿಸ್ತನ ನಿಮ್ಮ ಒಳಗೆ ಇದ್ದಾನೆಂಬ ನಿಮ್ಮ ಆತ್ಮವು ಸಾಕ್ಷಿ ಕೊಡುತ್ತದೆ. ನಿಮ್ಮ ಒಳಗೆ ಯಾವಾಗಲೂ ಪವಿತ್ರತ್ವನ ಒಂದು ಅಭಿಷೇಕದ ಅರಿವು ನಿಮಗೆ ಉಂಟಾಗುತ್ತದೆ. ಯಾವಾಗ ನಿಮಗೆ ಈ ಅರಿವು ಓ ನನ್ನ ಒಳಗೆ ಪವಿತ್ರ ಇದ್ದಾನೆಂಬ ಅರಿವು ನಿಮಗೆ ಉಂಟಾಗುತ್ತದೆ ಯಾವಾಗ ಅಂದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನೀವು ಯೇಸು ಕ್ರಿಸ್ತನ ನೆಲೆಗೊಳ್ಳುತ್ತೀರಿ ಮತ್ತು ಆಗ ಯೇಸು ಕ್ರಿಸ್ತ ನಿಮ್ಮ ಒಳಗೆ ನೆಲೆಗೊಳ್ಳುತ್ತಾನೆ ಎಂಬ ಅರಿವು ಬರ್ತದೆ. ಏಕೆ ದೇವರ ಆತ್ಮನು ನಿಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ಒಂದು ವೇಳೆ ಪ್ರೇನು ಯೇಸುಕೃಷ್ಣ ಪ್ರೀತಿ ಮಾಡ್ತೀವಿ ಎಂದು ಬರೀ ಬಾಯಿಲಿ ಪ್ರೀತಿ ಮಾಡಿಕೊಂಡು ಆಜ್ಞೆಗೆ ಅವಿದ್ರ ಹೋಗಿದರೆ ನಿಮ್ಮ ಆತ್ಮದಲ್ಲಿ ಅಪರಾಧಿ ಒಂದು ಮನಸ್ಸಾಕ್ಷಿ ಪ್ರೇರೆ ಅಪರಾಧಿ ಅಪರಾಧಿ ಮನಸ್ಸಾಕ್ಷಿ ನಿಮಗೆ ಯಾವಾಗಲೂ ಪೀಡಿಸುತ್ತಾ ಇರುತ್ತದೆ. ನಿಮಗೆ ದೇವರ ಆತ್ಮನ ಪ್ರಸನ್ನತೆ ದೇವರ ಆತ್ಮ ಇದ್ದೇನೆಂಬ ನಿಮ್ಮ ಆತ್ಮ ಸಾಕ್ಷಿ ಕೊಡುವುದಿಲ್ಲ. ಅದಕ್ಕೋಸ್ಕರ ಪ್ರೇ ಇವತ್ತು ದೇವರ ಆತ್ಮನು ನಿಲ್ಲಿ ನೀವು ತುಂಬಲ್ಪಡಬೇಕಾದರೆ ದೇವರ ಆತ್ಮನ ಆ ಒಂದು ಅಭಿಷೇಕದ ಅನುಭವ ನಮಗೆ ಆಗಬೇಕಾದರೆ ನೀವು ಪ್ರೇ ದೇವರ ಆಜ್ಞೆಗಳನ್ನು ಕೈಗೊಂಡು ಅದಕ್ಕೆ ಯೇಸು ಕ್ರಿಸ್ತನ ಪ್ರೇರೆ ಯೋನಬರ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 23ನೇ ವಾಕ್ಯದಲ್ಲಿ ಅಥವಾ ಈಗ ಹೇಳ್ತೇನೆ ನೀವು ನನ್ನನ್ನು ಪ್ರೀತಿಸಿದರೆ ನನ್ನ ಆಜ್ಞೆಕ್ಕೆ ಕೊಂಡು ನಡೆಯುವುದಾದರೆ ನಾವಿಬ್ಬರೂ ತಂದೆ ಮಗ ಪವಿತ್ರ ನಾವು ತ್ರೈಕ ದೇವರು ನಿಮ್ಮ ಒಳಗೆ ಬಂದು ವಾಸ ಮಾಡುತ್ತೇವೆ ಬಿಡಾರ ಮಾಡುತ್ತೇವೆ ಎಂದು ಯೋನಬರ ಸುವಾರ್ತೆ 14ನೇ 23ನೇ ವಾಕ್ಯದಲ್ಲಿ ಅತಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ನೀವು ಪಾಪ ಮಾಡದೆ ಜೀವನ ಮಾಡಲಿಕ್ಕೆ ಸಾಧ್ಯ ಉಂಟೆಂಬುದಾಗಿ ಕೀರ್ತನೆ 119ನೇ ಕೀರ್ತನೆಯಲ್ಲಿ 9ನೇ ವಾಕ್ಯ ಮತ್ತು 11ನೇ ವಾಕ್ಯ ಸಾಮ್ 119:9-11. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಇಲ್ಲಿ ದಾವಿದಂತೆ ಒಬ್ಬ ಯೌವನಸ್ಥರು ಪಡೆಯುವ ಯೌವನ ಪ್ರಾಯದಲ್ಲಿ ಪರಿಶುದ್ಧ ಜೀವನ ಅತಿ ಕಷ್ಟಕರ. ಆದರೆ ದಾವಿದಂತೆ ಒಬ್ಬ ಯೌವನಸ್ಥನ ಪ್ರಾಯದಲ್ಲಿ ಪರಿಶುದ್ಧ ಜೀವನ ಸಾಧ್ಯ ಉಂಟು ಯಾವಾಗ ದೇವರ ಆಜ್ಞೆಗಳನ್ನು ಯಾರು ಕೈಗೊಂಡು ನಡೆಯುತ್ತಾರೋ ಅವರು ತಮ್ಮ ಯೌವನ ಪ್ರಾಯದಲ್ಲಿ ಸಹ ಪರಿಶುದ್ಧ ಜೀವನ ಮಾಡಲು ಸಾಧ್ಯ ಉಂಟು ಎಂಬುದಲ್ಲಿ ದಾವಿದಂತ ಅನುಭವ ಹೇಳ್ತಾನೆ. ಅನುದಿನ ವಾಕ್ಯ ನೋಡ್ತೇವೆ ನಿನಗೆ ವಿರುದ್ಧವಾಗಿ ಪಾಪ ಮಾಡಿದಂತೆ ನಿನ್ನ ನುಡಿಗಳನ್ನು ನಾನು ತಿಳಿದುಕೊಂಡಿದ್ದೇನೆ. ಹಾಗಾದರೆ ದಾವಿದನು ತನ್ನ ಅನುಭವಿಸ್ತಾನೆ ಆತನೇ ನಿನಗೆ ವಿರುದ್ಧ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಂತೆ ದೇವರ ವಾಕ್ಯಗಳನ್ನು ದೇವರ ಆಜ್ಞೆಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳೋ ಅಭ್ಯಾಸ ಮಾಡಿಕೊಳ್ಳುವುದಾದರೆ ಈ ದೇವರ ವಾಕ್ಯವು ಪ್ರೇ ಇದು ಜೀವ ಉಂಟು. ಈ ವಾಕ್ಯ ನಿಮಗೆ ಪಾಪ ಮಾಡಲಿಕ್ಕೆ ಅಡ್ಡಿ ಮಾಡ್ತದೆ. ಪಾಪದ ಮೇಲೆ ಜಮದೇ ಬೇಕು, ನಿಮಗೆ ಶಿಕ್ಷೆ ಬೇಡ, ಕಷ್ಟಗಳು ಬೇಡ. ಆಗದೆ ಇವತ್ತಿನ ಪ್ರೇ ಪಾಪ ಜೀವಿತರ ಒಪ್ಪಿಕೊಳ್ಳಿರಿ, ಪಾಪನ ಬಿಟ್ಟು ಬಿಡಲಿಕ್ಕೆ ದೇವರ ವಾಕ್ಯ ಓದಿರಿ ವಿದ್ಯಾರ್ಥಿ ದೇವರ ಸಹಾಯ ಮಾಡೋಣ ಪ್ರಾರ್ಥನೆ ಮಾಡೋಣ. ತಂದೆ ನೀವು ಸ್ತೋತ್ರ ಕೊಂಡ
ಆಡ್ತೀನಿ ದೇವ. ಇದನ್ನು ಪ್ರತಿ ವೀಕ್ಷಕರಿಗೆ ದೇವನ ಕೃಪೆಯನ್ನು ಕೊಡು. ಪ್ರತಿದಿನ ನಮ್ಮ ಕಲ್ಲು ದೇವ, ಅತಿ ಹೆಚ್ಚಾಗಿ ಪ್ರಾರ್ಥನೆ, ಅತಿ ಹೆಚ್ಚಾಗಿ ದೇವರ ವಾಕ್ಯ ಓದಿ ಆ ವಾಕ್ಯವನ್ನು ತಮ್ಮ ಮನಸ್ಸಲ್ಲಿ ಜ್ಞಾಪಕದಲ್ಲಿಟ್ಟುಕೊಂಡು ಆ ವಾಕ್ಯ ಪ್ರಕಾರ ನಡೆಯುವಂಥ ಆ ವಿದ್ಯೆ ಹೃದಯ ವಿದ್ಯುತ್ ಆತ್ಮನು ಪ್ರತಿಯೊಬ್ಬರಿಗೂ ಕೂಡ ನಾನು ಬಿಡ್ಕೊಳ್ತೇವ. ಯಾಕಂದರೆ ನಾವು ವಾಕ್ಯದ ಬೇರೆ ಯಾರನ್ನು ವಾಕ್ಯಕ್ಕೆ ವಿಧಾನಾಗ್ತದೋ ಅವರು ದೇವ ನಿನ್ನ ಪ್ರಸನ್ನತೆ ನಿನ್ನ ಪವಿತ್ರಾತ್ಮ ಆ ಒಂದು ಅನುಭವ ಅವರು ಹೊಂದಿಕೊಳ್ಳುತ್ತಾರೆ, ಅವರ ಆಶೆ ಹೊಂದಿಕೊಳ್ಳುತ್ತಾರೆ. ಎಂಬುದ ವಾಕ್ಯದ ಹೇಳಿದ ಪ್ರಕಾರ ಇನ್ನೆಲ್ಲ ವೀಕ್ಷಕರಿಗೆ ದೇವ ಆ ವಿದ್ಯುತ್ ಹೃದಯವನ್ನು ವಿದ್ಯುತ್ ಆತ್ಮ ಇದ ಮನಸ್ಸು ಕೊಡಬೇಕು ಮತ್ತು ಪ್ರತಿ ಆಶೀರ್ವಾದ ಮಾಡಿಬಿಟ್ಟು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಸ್ತುತಿ ತನ್ನಿ